ನೋಡಿ, ಒಂದು ದಿವಸ ಹೀಗೆ ಫುಲ್ ನಾವು ಬಟ್ಟೆ ಕಟ್ಟಿಟ್ಟರೆ ಇಷ್ಟಾಗ್ತದೆ. ಫ್ರೆಂಡ್ಸ್, ನಮ್ಮನೆಯಲ್ಲುಂಟಲ್ಲ ಏಲಕ್ಕಿ ಬಾಳೆಹಣ್ಣು ಗೊನೆ ಬಿಟ್ಟಿತ್ತು, ಅದನ್ನು ತೆಗೆದಾಗಿದೆ. ಇವತ್ತು ನಾವು ಆ ಬಾಳೆ ಗಿಡವನ್ನು ಕಡಿಯುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಕಡಿಬೇಕಾದ್ರೆ ಉಂಟಲ್ಲ, ನಮಗೆ ಪಕ್ಕ ನೆನಪಾಯಿತು, ಅದರಲ್ಲಿ ಒಂದು ಔಷಧೀಯ ಗುಣ ಹೊಂದಿರುವ ರಸ ಸಿಗ್ತದೆ ನಮಗೆ. ಅದು ನಮ್ಮ ಬುಡದಲ್ಲಿ ಸಿಗುವಂತಹ ಬಾಳೆ ದಿಂಡಿನ ರಸ. ಅದನ್ನು ಶೇಖರಣೆ ಮಾಡಿ ಯಾವ ರೀತಿ ತೆಗೆಯುವುದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸಿಕೊಡ್ತೇವೆ. ಆ ರಸ ಅಂತುಂಟಲ್ಲ, ಈ ಕಿಡ್ನಿ ಸ್ಟೋನಿಗೆ ಭಾರಿ ಒಳ್ಳೆಯದು. ನಾವು ಡೈಲಿ ಕುಡಿತಾ ಇದ್ದರೆ ಕಿಡ್ನಿ ಸ್ಟೋನಿಂದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಹಾಗಾದರೆ ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಬಾಳೆದಿಂಡನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳುವ, ಸೈಡಿದ್ದೆಲ್ಲ ಕ್ಲೀನ್ ಮಾಡಿ ತೆಗೆಯುವ. ಇದು ಕಟ್ ಮಾಡಬೇಕಾದ್ರೆ 1-2 ಫೀಟ್ ಮೇಲುಗಡೆನೆ ನಾವು ಬಾಳೆದಿಂಡನ ಕಟ್ ಮಾಡಿಕೊಳ್ಳುವ. ನಮ್ದಿಲ್ಲಿ ಉಂಟಲ್ಲ ಏಲಕ್ಕಿ ಬಾಳೆಹಣ್ಣಿದ್ದು ಇದು ಗಿಡ, ಇದೇನಾಗಿದೆ ಅಂತ ಹೇಳಿದ್ರೆ ಏಲಕ್ಕಿ ಬಾಳೆಹಣ್ಣು ಫುಲ್ ಬಲ್ತಿತ್ತು. ನಾವು ಅದಕ್ಕೆ ಎಂತೂ ತೆಗಿತಿದ್ದೇವಲ್ಲ, ತೆಗೆಯುವಾಗ ಇದರ ರಸ ಕೂಡ ತೆಗೆಯುವ ಅಂತ ಹೇಳಿ. ನೋಡಿ, ಈ ಥರ ನಾನು ತೆಗೆದೆ. ಇಷ್ಟೊಂದು ನೆಲದಿಂದ 1-2 ಫೀಟು ಮೇಲುಗಡೆ ನಾನು ಕಡಿದಿದ್ದು. ಇನ್ನಿದರ ಒಳಗಡೆದು ಪೋರ್ಷನ್ ಎಲ್ಲ ನಾವು ಕ್ಲೀನ್ ಮಾಡಿಕೊಳ್ಳುವ. ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು, ಒಳಗಡೆ ಫುಲ್ಲು ತೆಗಿಲಿಕ್ಕಿಲ್ಲ. ಒಂಥರ ನಾವು ಗುಂಡಿ ಮಾಡ್ಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ. ಮತ್ತು ಇದು ಬಾಳೆದಿಂಡ ಅಂತ ಹೇಳೋದು, ಯಾವುದು ಕೂಡ ಬಿಸಾಕ್ಲಿಕ್ಕಿಲ್ಲ, ಎಲ್ಲವನ್ನು ನಾವು ಯೂಸ್ ಮಾಡ್ಬೋದು. ಇದರಿಂದ ಜ್ಯೂಸ್ ಮಾಡ್ಬೋದು, ಹಾಗೆ ಈ ದಂಡಿನಿಂದ ಪಲ್ಯ ಎಲ್ಲ ಮಾಡಿಕೊಳ್ಬೋದು. ನೋಡಿ, ನಾನು ಇಷ್ಟು ಗುಂಡಿ ಮಾಡಿದೆ, ಇದರಲ್ಲಿ ನಮಗೆ 1-3 ಲೋಟ ಆಗುವಷ್ಟು ನಮ್ಮ ದಂಡಿನ ರಸ ಸಿಗ್ತದೆ. ನೋಡಿ, ಆಲ್ರೆಡಿ ಕೆಳಗೆ ಉಂಟಲ್ಲ ರಸ ಬರ್ತಾ ಇದೆ. ನೋಡಿ, ಇಷ್ಟು ಗುಂಡಿ ಮಾಡಿಕೊಂಡಾಯಿತು, ಇದರಲ್ಲಿ ನಮಗೆ 1-3 ಲೋಟ ಆಗುವಷ್ಟು ರಸ ಸಿಗ್ತದೆ. ಅದು ಸ್ವಲ್ಪ ಒಗ್ರೊಗ್ರಾಗಿರ್ತದೆ, ಹಾಗಾಗಿ ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಸ್ವಲ್ಪ ಪುಡಿ ಮಾಡಿ ತೊಗೊಂಡು ಬಂದಿದ್ದೇನೆ. ಅದನ್ನು ಇದರೊಳಗೆ ಹಾಕಿಕೊಳ್ತೇನೆ. ನೋಡಿ, ಇದನ್ನು ಇನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಡುವ, ಯಾಕಂತ ಹೇಳಿದರೆ ಇದು ಇರುವೆ ಅಥವಾ ಏನಾದರೂ ಕಸಕಡ್ಡಿಗಳೆಲ್ಲ ಬೀಳ್ತದೆ ಅಂತ ಹೇಳಿ ಮುಚ್ಚಿಡೋದು. ಇದನ್ನು ಕಮ್ಮಿ ಅಂದರೂ ಇವತ್ತು ನಾವು ಬೆಳಗ್ಗೆ ಮಾಡಿಟ್ಟರೆ ನಾಳೆ ಬೆಳಗ್ಗೆ ಆಗೋ ತನಕ ಹಾಗೆ ಮುಚ್ಚಿಡಬೇಕು, ಆವಾಗ ರಸ ಎಲ್ಲ ಇದರಲ್ಲಿ ಶೇಖರಣೆ ಆಗ್ತದೆ. ನಾವು ಬೇಗ ತೆಗಿಬಾರ್ದು, ಮಿನಿಮಮ್ ಅಂತ ಹೇಳಿ ಆದರೂ 1-12 ಗಂಟೆ ನಾವು ಹಾಗೆ ಬಿಡಬೇಕು. ಇದನ್ನು ನಾವು ಗಟ್ಟಿ ಕಟ್ಟಿಡುವ. ನೋಡಿ, ಬೆಳಗ್ಗೆ ನಾವು ಹೀಗೆ ಕಟ್ಟಿಟ್ಟಿದ್ದು ಬಟ್ಟೆಯನ್ನು ಇವತ್ತು ಬೆಳಗ್ಗೆ ತೆಗೆದಿದ್ದೇವೆ. ಕಾಂಡದಿಂದ 1 ಅಥವಾ 2 ಫೀಟ್ ಮಾತ್ರ ಮೇಲುಗಡೆ ಕಟ್ ಮಾಡಿ ಹೀಗೆ ಗುಂಡಿ ಮಾಡಿಡಬೇಕು, ಆವಾಗ ಮಾತ್ರ ಇದರ ರಸ ಇದರಲ್ಲಿ ತುಂಬಿಕೊಳ್ತದೆ. ನೋಡಿ, ಇವಾಗ ಎಷ್ಟಾಗಿದೆ ಅಂತ ಹೇಳಿ ನೋಡುವ. ನೋಡಿ, ಎಷ್ಟು ರಸ ತುಂಬಿಕೊಂಡಿದೆ ನೋಡಿ. ನೋಡಿ, ಒಂದು ದಿವಸ ಹೀಗೆ ಫುಲ್ ನಾವು ಬಟ್ಟೆ ಕಟ್ಟಿಟ್ಟರೆ ಇಷ್ಟಾಗ್ತದೆ. ಅದೇ ಕಡಿಮೆ ಗಂಟೆ ಇಟ್ಟರುಂಟಲ್ಲ, ಇದು ಸ್ವಲ್ಪ ಕಡಿಮೆ ರಸ ತುಂಬಿಕೊಳ್ತದೆ. ಮತ್ತು 2-3 ದಿವಸ ಹೀಗೆ ನಾವು ತೆಗೆದಾದ ನಂತರ ರಸ ತುಂಬಿಕೊಳ್ತಾ ಇರ್ತದೆ. ನೋಡಿ, ನಾವು ತೆಗೆದಷ್ಟು, ಹೀಗೆ ಒತ್ತಿ ತೆಗೆದಷ್ಟು ರಸ ಇದೆ ನೋಡಿ ಕೆಳಗಡೆ. ನೋಡಿ, ನಾನಿಲ್ಲಿ 1 ಕಲ್ಸಕ್ಕರೆ 4-5 ಪೀಸ್ ತೊಗೊಂಡಿದ್ದೇನೆ, ಹಾಗೆಯೇ 1 ಕರಿಮೆಣಸು 8-10 ತೊಗೊಂಡಿದ್ದೇನೆ. ಇದನ್ನು ಹೀಗೆ ಕುಟ್ಟಿ ಪುಡಿ ಮಾಡಿಕೊಳ್ಳುವ. ಕರಿಮೆಣಸು ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಖಾರ ಸ್ವಲ್ಪ ಜಾಸ್ತಿ ಆಗ್ತದೆ ಅವಾಗ. ನಾನಿಲ್ಲಿ ನಾರ್ಮಲ್ ಆಗಿರಲಿ ಅಂತ ಹೇಳಿ 8-10 ಕರಿಮೆಣಸನ್ನು ತಗೊಂಡು ಪುಡಿ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಪೌಡರ್ ಆದರೆ ಸಾಕು, ಇನ್ನು ಕಲ್ಸಕ್ಕರೆಯನ್ನು ಕೂಡ ಪೌಡರ್ ಮಾಡಿಕೊಳ್ಳುವ. ಇಲ್ಲಿದ್ರೆ ನಾವು ಇಡೀ ಕಲ್ಸಕ್ಕರೆ ಹಾಕಿ 1/2 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಅದು ಕಲಡಿ ನೀರಾಗ್ತದೆ. ಅಥವಾ ನಮಗೆ ಸ್ವಲ್ಪ ಬೇಗ ಆಗಬೇಕಂತ ಹೇಳಿ ಆದರೆ ಈ ಥರ ಸ್ವಲ್ಪ ಪೌಡರ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು. ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ನೋಡಿ, ನಮ್ಮ ರಸವನ್ನು 1 ಲೋಟಕ್ಕೆ ಹಾಕಿಕೊಳ್ಳುವ. ನೋಡಿ, ಇದರಲ್ಲಿ ನಿಮಗೆ ದಂಡಿದ ಚಿಕ್ಕ ಚಿಕ್ಕ ಪೀಸ್ ಕಾಣ್ತಾ ಇರ್ಬೋದು, ನಾನು ಅದನ್ನು ಕೈಯಲ್ಲಿ ಹೀಗೆ ತೆಗೆದುಕೊಳ್ತೇನೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ ಸಿಕ್ಕಿದೆ, ನಾನು ಹೀಗೆ ಸ್ಪೂನಲ್ಲಿ ತೆಗೆದುಕೊಳ್ತೇನೆ. ಯಾಕಂತ ಹೇಳಿದರೆ ನಿನ್ನೆ ನಾವು ಜೀರಿಗೆ ಎಲ್ಲ ಹಾಗೆ ಇಡಿ ಹಾಕಿರ್ತೇವೆ, ಅದನ್ನು ಸೋಸಿಕೊಂಡ್ರೆ ಜೀರಿಗೆ ಎಲ್ಲ ಬರ್ತದೆ. ಹಾಗೆ ನಾನು ಹಾಗೆ ಮ್ಯಾನುವಲ್ ಆಗಿ ತೆಗಿತಾ ಇದ್ದೇನೆ. ನೋಡಿ, ಇನ್ನಿದ್ದಕ್ಕೆ ನಾವು ಕಲ್ಸಕ್ಕರೆ ಹಾಗೆಯೇ ಕರಿಮೆಣಸನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ಕರಿಮೆಣಸಿನ ಪೌಡ್ರ್ ಕೂಡ 1/2 ಚಮಚ ಆಗುವಷ್ಟು ಹಾಕಿಕೊಳ್ತೇನೆ. ನಾನಿಲ್ಲಿ ಕರಿಮೆಣಸು ಹಾಗೆ ಕಲ್ಸಕ್ಕರೆಯನ್ನು 2 ಲೋಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋದು, ಹಾಗೆ ನಾನು 1 ಲೋಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಂಡೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ವಾ ಫಸ್ಟ್ ಕ್ಲಾಸ್ ಆಗಿದೆ ಬಾಳೆದಿನ ರಸ ಈ ರಸ ಉಂಟಲ್ಲ ನಮಗೆ ಹೆಚ್ಚಾಗಿ ಏಲಕ್ಕಿ ಬಾಳೆಹಣ್ಣು ಹಾಗೆ ಕದಳಿ ಬಾಳೆಹಣ್ಣು ಮೈಸೂರು ಬಾಳೆಹಣ್ಣು ದಂಡಲ್ಲಿ ಸಿಗ್ತದೆ ಕಿಡ್ನಿ ಸ್ಟೋನ್ನ ಸಮಸ್ಯೆ ಹೆಚ್ಚಿನವರಿಗೆ ಈಗ ಕಾಡ್ತದೆ ಹಾಗೆ ಇದ್ದವರಿಗೆ ಈ ತರ ಒಂದು ರಸ ಮಾಡಿ ಕುಡಿದ್ರೆ ಆ ಕಿಡ್ನಿ ಸ್ಟೋನ್ ಇಂದ ನಾವು ಹೊರಗೆ ಬರಬಹುದು ನೀವು ಕೂಡ ಈ ತರ ಒಂದು ಮನೆಮದ್ದನ್ನ ತಪ್ಪದೆ ಒಂದಸಲ ಟ್ರೈ ಮಾಡಿಕೊಳ್ಳಿ ಹಾಗೇನೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಎಲ್ಲಾ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ ಹೊಸ ಹೊಸ ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ ಥ್ಯಾಂಕ್ ಯು